ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿರುವ ನಿರಾಶ್ರಿತರು, ಬಡವರು, ಕೂಲಿ ಕಾರ್ಮಿಕರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಘಟಕದಿಂದ ಆಹಾರ ದಿನಸಿ ಪ್ಯಾಕೆಟ್ಗಳನ್ನು ವಿತರಿಸಲಾಯಿತು. ಜೂನ್ 5 ಶನಿವಾರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷರಾದ ರಾಮಲಿಂಗಾರೆಡ್ಡಿ, ಸಲೀಂ ಅಹಮದ್, ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಿ ಕೃಷ್ಣಪ್ಪ, ಮಾಜಿ ಸಚಿವ ಎಚ್ಎಂ ರೇವಣ್ಣ ಮತ್ತು ಪಕ್ಷದ ಇತರ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಮುಖಂಡಗಳೆಲ್ಲ ನಾವೆಲ್ಲ ಬಂದಿದ್ದೀವಿ. ಏನಪ್ಪ ಅಂದ್ರೆ ಗೋವಿಂದ ನಗರ ಕ್ಷೇತ್ರದಲ್ಲಿ ನಾವು ರೇವಣ್ಣ ಅವರಿಗೆ ಜವಾಬ್ದಾರಿಯಿಂದ ಎಲ್ಲೆಲ್ಲಿ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ ಅಲ್ಲಿ ಜವಾಬ್ದಾರಿ ಆಗಿರಲಿ ಅಂತೇಳಿ ನಾವು ಒಬ್ಬೊಬ್ಬರು ಕ್ಷೇತ್ರಕ್ಕೆ ನಮ್ಮ ಲೀಡ್ಗಳನ್ನು ನೇಮಕ ಮಾಡಿದ್ದೇವೆ. ಮೊನ್ನೆ ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದು ಹೋಗಿದ್ದೆ. ಇವತ್ತು ಕೂಡ ಕೃಷ್ಣಪ್ಪನವರು ಈ ಸ್ಪರ್ಧೆ ಇಲ್ಲಿ ಮಾಡಿದಂಥ ಏರಿಯಾ ಕಾರ್ಪೊರೇಷನಲ್ಲಿ ಇಲ್ಲಿ ಬಂದು ಜನರ ಸೇವೆಯನ್ನು ಅವರ ಸ್ವಂತ ಈ ನಾವೇನು ಕಾಂಗ್ರೆಸ್ ಅವರು ಅವ್ರಿಗೆ ಸರ್ಕಾರ ದುಡ್ಡು ಬರಲಿಲ್ಲ, ಲಂಚ ಕೊಡಲಿಲ್ಲ, ಕಾಂಟ್ರಾಕ್ಟ್ ಇಲ್ಲ, ಯಾವುದೂ ಇಲ್ಲ. ಅವರೇ ಸ್ವಂತ ದೃಷ್ಟಿಯಿಂದ ನಿಮ್ಮಂಥವ್ರನ್ನೆಲ್ಲ ಮಾತುಕತೆ ಮಾಡಿ ಇವತ್ತು ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಹೋಗಿ ಹೆಣ್ಮಕ್ಳು ಇಟ್ಕೊಂಡು ಕ್ಯೂ ನೋಡಿದೆ. 1 ಮೇಲಿದೆ ಕ್ಯೂ. ಅದಕ್ಕೆ ಹೇಳ್ತಾ ಇದ್ದೀನಿ, ಹುಷಾರಪ್ಪ, ನಾವು ತಿಂದ್ಬಿಟ್ಟು ಎಲ್ಲ ಕರೆಕ್ಟಾಗಿ ಹಂಚಬೇಕು ಅಂತ ಹೇಳಿದ್ದೇನೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ನಾನು ಕೃಷ್ಣಪ್ಪನವರು ಮತ್ತು ಅವರ ತಂದೆಯವರಿಗೆ ನಮ್ಮ ಈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ನಾನು ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ಮಹಾಮೌರ್ಯ ಮಾನಿನ ಓಡಿಸ್ಬೇಕು. ರೈತ ಸತ್ತೋಗಿದ್ದಾರೆ, ಕಾರ್ಮಿಕ ಸತ್ತೋಗಿದ್ದಾರೆ, ಕೂಲಿ ಇಲ್ಲ, ವೃತ್ತಿಯನ್ನು ಯಾರು ಬೆಳೆಸ್ಕೊಂಡು ಬಂದು ಅವರೆಲ್ಲ ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ. 1 ಬೇಕಾಯಿತು, ಮನೆಯಿಂದ ಈಚೆ ಬರಲಿಲ್ಲ, ಕೆಲಸನೂ ಇಲ್ಲ, ಅವ್ರಿಗೆ ಹಾಸ್ಪಿಟ್ಲು ಇಲ್ಲ, ಹಾಸ್ಪಿಟ್ಲಲ್ಲಿ ಬೆಡ್ಡು ಇಲ್ಲ, ಆಕ್ಸಿಜನ್ ಇಲ್ಲ, ಔಷಧ ಇಲ್ಲ, ಎಲ್ಲ ಥರದಲ್ಲಿ ಇವತ್ತು ನರಳ್ತಾ ಇದ್ದಾರೆ. ನಾವು ಭಿಕ್ಷೆ ಬೇಕಾ ಇರೋದು ನಿಮಗೆ ಜೀವ ಉಳಿಸಿ ಅಂತ. ವ್ಯಾಕ್ಸಿನೇಷನ್ಗೆ 1 ನಮ್ಮ MLAಗಳಿಗೆಲ್ಲ ನನಗೆ 1 ಇದೆ. ನಮ್ಮ ಇದು ವಿಜಯನಗರ ಶಾಸಕ ಶಿಕ್ಷಕ ಕೃಷ್ಣಪ್ಪನವ್ರಿಗೆ 1 ಕೊಡ್ತೀವಿ ನಾವು. ಇವರು ನಮ್ಮ MLA ಅವರು 1 ಕೊಡ್ತಾರೆ, MLA 1 ಕೊಡ್ತಾರೆ, ನಮ್ಮ MP ಫಂಡಲ್ಲಿ ತೊಗೊಂಡು ನಾವೆಲ್ಲ ವ್ಯಾಕ್ಸಿನೇಷನ್ ತೊಗೊಂಡು ಕೊಡ್ತೀವಿ ನಿಮಗೆ ಅಂತ ಹೇಳೋದು. ಎಲ್ಲ ಹುಡುಗರುಗಳಿಗೆ ವಿಶೇಷವಾಗಿ 18 344 ಹುಡುಗರಿಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳೋದು. ಪರ್ಮಿಷನ್ ಕೊಡ್ರಿ ಅಂತ ಕೊಡಲಿಲ್ಲ. ನಿನ್ನೆ ನಾನು 1,000 ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಅವ್ರು ಪ್ರಸಾದದಿಂದ ಹಾಕ್ಕೊಂಡು ಇವತ್ತು ಕೊಡ್ತಾ ಇದ್ದಾರೆ. ನಿನ್ನೆ ಹೋಗಿ ನಾನು ಒಂದು ತೊಗೊಂಡು ಡೋಸು, ಸೆಕೆಂಡ್ ಡೋಸ್ ತೊಗೊಂಡಿರಲಿಲ್ಲ, ತೊಗೊಂಡು ನಾನು ಉದ್ಘಾಟನೆ ಮಾಡಿ ನಾನು ಬಂದಿದ್ದೇನೆ. ಇದು ಕಾಂಗ್ರೆಸ್ ಪಕ್ಷದ ಚಿಂತೆ. ಅಲ್ಲಿ ಸೂರ್ಯ MP ಅವರು ಬೋರ್ಡ್ ಹಾಕೊಂಡಿದ್ರು, ಅದೇ 900 ಅವರು ಹಾಸ್ಪಿಟ್ಲಿಂದ ಕೊಡಿಸಿದ್ರು ಅಂತ. ಪಾಪ ಅವರು ಅವ್ರದ್ದು ಹಾಸ್ಪಿಟ್ಲ್ ಅಂತ ಕಾಣ್ತಿಲ್ಲ. ಯಾವುದೋ ಒಂದು ಇದನ್ನ ಕೊಡ್ತೀವಿ ಅಂತ ನಾವು 900 ಕೊಡ್ತೀವಿ ಅಂತ ಹೇಳಿದ್ರು. ಬಹಳ ಸಂತೋಷ ಅಂದ್ರೆ 300 ಚೆನ್ನಾಗಿ ಮಾಡಿ ಲಾಭ ಬರ್ತಾ ಇದೆ. ಗೌರ್ಮೆಂಟ್ ಬೆಲೆ ಒಂದು ಫಿಕ್ಸ್ ಆಗಿದೆ. ನಮ್ಗೆ ನೋಡ್ದಾಗೆ ಗೌರ್ಮೆಂಟ್ ಬೆಲೆ 150 200 ಅಂತ ಇತ್ತು, 900 ಕೊಡ್ತೀವಿ ಅಂತ ಹೇಳ್ತಾ ಇದ್ರು MP ಸಾಹೇಬರು. ಇಲ್ಲಿ ಅದನ್ನು ಬೇರೆ ಸಂದರ್ಭದಲ್ಲಿ ಮಾಡ್ಕೊಳ್ಳೋಣ ಅಂದ್ರೆ ಇಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಈಗ ನಾನು ಇದನ್ನ ಏನೇನು ಕೊಡ್ತಾ ಇದ್ದೀನಪ್ಪ ಕೃಷ್ಣಪ್ಪ ಅಂತ ತಗೋದು. ತರಕಾರಿ ನೋಡಿದೆ, ಬೇಳೆ ನೋಡಿದೆ, ಸಸಿಗೆ ನೋಡಿದೆ, ನೋಡಿದೆ, ಬೇಳೆ ನೋಡಿದೆ, ಎಣ್ಣೆ ನೋಡಿದೆ. ಇದು ಎಷ್ಟು ಅಂತ ನೋಡ್ತಿದ್ವಿ, 105 ಇದ್ದೀವಿ. ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.